ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕುಮಾರಸ್ವಾಮಿ ನಟ ಚೇತನ್ ಹತ್ಯೆಗೆ ಸ್ಕೆಚ್, 15 ಜನರನ್ನ ಕೊಲೆ ಮಾಡುವ ಬೆದರಿಕೆ, 29ರಿಂದ ನಿಮ್ಮ ಕಥೆ ಮುಗಿಸುವಂತೆ ಅಂತ ಪತ್ರದ ಸಾಲು. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ, ಯಾವುದೇ ಮೂಲಭೂತ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಿ, ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಸೂಚನೆ. ಕುಡಿಯುವ ನೀರು ಕೊಡುವಂತೆ ಫೆಬ್ರವರಿಯಲ್ಲಿ ದೆಹಲಿ ಚಲೋ, ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಸರಿಯಲ್ಲ, ರೈತ ಸೇನಾ ಅಧ್ಯಕ್ಷ ವೀರೇಶ ಸೊಬರದಮಠ ಹೇಳಿಕೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡುವಂತೆ ಮಾಡಿ ಜನರಿಗೆ ಶುದ್ಧ ನೀರು ಕುಡಿಯಲು ಅನುಕೂಲ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಯಾದಗಿರಿಯ ಶಾಸಕ ವೆಂಕಟರೆಡ್ಡಿ ಮುದ್ನಾ ಸೂಚನೆ ನೀಡಿದ್ದಾರೆ. ಅವರು ಯಾದಗಿರಿಯಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಧಿಕಾರಿಗಳಿಗೆ ಕುಡಿಯುವ ನೀರು, ರಸ್ತೆ ಕಾಮಗಾರಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಂಡು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸೂಚನೆಯನ್ನು ನೀಡಿದರು. ಪ್ರಗತಿಯಲ್ಲಿ ಕೆಲಸ ಪ್ರಗತಿಯಲ್ಲಿ ಇದೆ ಅಂತ ನಾವು ತಿಳ್ಕೊಳ್ತೀವಪ್ಪ. ಕೆಲಸ ಕಂಪ್ಲೀಟ್ ಆದ್ರೆ ಒಂದು ಮುಂದ್ರ ಬೇಕು ಸರ್, ಒಂದು ಆರು ಹೊಸ ಹಳ್ಳಿ ಸರ್, ಒಂದು ಎಂ ಹೊಸ ಹಳ್ಳಿ ಸರ್. ಇದು ಇವನ್ನು ನಿನ್ನೆ ಪೇಮೆಂಟ್ ಆಗಿದೆ ಸರ್. ಸರ್, ಈಗ ನಾವು ಇದನ್ನ ಸುಮಾರಾಗಿ ನಾವು ಹೋದ ವರ್ಷನೇ ಇದ್ರ ಬಗ್ಗೆ ಲೆಟರ್ ಬರ್ತಿದ್ವಿ ಸರ್, ಪೇಪರ್ ಮಾಡಿದೆ. ಮೊನ್ನೆ ನಮ್ಮ ಫೆಡರಲ್ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಸ್ಕೂಲ್ ಬಿಲ್ಡಿಂಗ್ ಬಗ್ಗೆ ಡಿಸ್ಕಷನ್ ಆಯ್ತು ಸರ್. ಅವ್ರು ಅವಾಗ ಇಂಡಿಯನ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಅವರೇ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬಾರ್ದು. ಅದು ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ನಮ್ಗೆ ಸೆಕ್ಷನ್ ಗೊತ್ತಿರ್ತಾರೆ, ಅವರೇ ಆ ಡೆಪಾಸಿಟ್ ಅಮೌಂಟ್ ನಮ್ಗೆ ಕೊಡ್ತಾರೆ ಸರ್. ಆ ಅಮೌಂಟ್ ಅಲ್ಲಿ ಮಾಡಬೇಕು, ನೀವು ಯಾವ ಟ್ಯಾಕಲ್ ಮಾಡಿದ್ರೆ ಅಷ್ಟೇ ಟ್ಯಾಕಲ್ ಮಾಡಿ, ಬಾಕಿ ಯಾವ ಟ್ಯಾಕಲ್ ಮಾಡಬೇಡಿ. ಆ ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಲೆಟರ್ ಬರೆದು ತಿಳಿದ್ರು, ಅದ್ರ ಪ್ರಕಾರ ಲೆಟರ್ ಬರ್ದಿದ್ವಿ ಸರ್. ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾದ್ರೆ ಪಿ ಆರ್ ಅವ್ರಿಗೆ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಟು ಮಾಡಿಸ್ಬೋದು. ಲಾರಿ ಹಾಗೂ ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿ ಇನ್ನೋರ್ವನಿಗೆ ಗಾಯಗಳಾಗಿರುವ ಘಟನೆ ಇಂಡಿ ತಾಲೂಕಿನಲ್ಲಿ ನಡೆದಿದೆ. ಇಂಡಿ ತಾಲೂಕಿನ ಚಿಕ್ಕ ಬೇವನೂರು ಗ್ರಾಮದವರು ಸೋಲಾಪುರ್ನಿಂದ ವಿಜಯಪುರದತ್ತ ಹೊರಟಾಗ ದಾರಿ ಮಧ್ಯೆ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಚಿನ್ ನಿಂಗಪ್ಪ ತಳಕೇರಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿದ್ದ ಇನ್ನಿಬ್ಬರು ರಾಹುಲ್ ಹಾಗೂ ಸಂಜಯ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಗೊಂಡವರಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಚಿಂಚೋಳಿಯ ವತಿಯಿಂದ ಗುರುಸ್ಪಂದನ ಕಾರ್ಯಕ್ರಮವು ಸುರೇಶ್ ಕೊರ್ವೆಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗುರುಸ್ಪಂದನ ಕಾರ್ಯಕ್ರಮದಿಂದ ಶಿಕ್ಷಕರ ಸಮಸ್ಯೆ, ಸ್ಥಳದಲ್ಲಿಯ ಸಮಸ್ಯೆ ಬಗೆಹರಿಸಲಾಗುತ್ತಿದೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಗುರುಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಉದ್ದೇಶವು ಶಿಕ್ಷಕರು ಆಗಲಿ ಮುಖ್ಯ ಗುರುಗಳು ಆಗಲಿ ಅವರವರ ಸಮಸ್ಯೆಗಳನ್ನು ತಮ್ಮ ಸೇವಾ ಪುಸ್ತಕದಲ್ಲಿ ಈ ಕೆಲಸ ಆಗಿದೆ, ಈ ಕೆಲಸ ಆಗಿಲ್ಲ ಅಂತ ಹೇಳಿದರೆ ಅಥವಾ ಒಂದು ಅರ್ಜಿಯ ಮುಖಾಂತರ ಅಧಿಕಾರಿಗಳಿಗೆ ಸಲ್ಲಿಸಿದರೆ ತಕ್ಷಣ ಸ್ಥಳದಲ್ಲಿಯೇ ಸ್ಪಂದನೆ ಮಾಡುವಂತಹ ಸಭೆ ಇದು. ಹಾಗೆ ಇದರಲ್ಲಿ ಸುಲೇಪೇಟೆ ಕ್ಲಸ್ಟರ್ನ ಖರ್ಚ್ಗೇಡ್, ನಿಡುಗುಂದ, ಗಡಿಕೇಶ್ವರ್, ಚಿಮ್ಮಿದ್ಲಾಯಿ, ಸುಲೇಪೇಟ, ಸುಲೇಪೇಟೆ ಉರ್ದು ಶಾಲೆ, ಹೀಗೆ 6 ಕ್ಲಸ್ಟರ್ನ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯರು ಉಪಸ್ಥಿತಿ ಎಲ್ಲಿ ಇದ್ರು? ಬಿಒ ದತ್ತಪ್ಪ ತಲ್ವಾರ್ ಅವರು ಮಾತನಾಡಿದ್ರು. ನಂತರ ಸುರೇಶ್ ಕೊರವಿ ಅಧ್ಯಕ್ಷರು ಮಾತನಾಡಿದ್ರು. ಅದೇ ಸಂದರ್ಭದಲ್ಲಿ ಜಗನ್ನಾಥ್ ರೆಡ್ಡಿ ರಂಜೋಳ್, ಜಗದೇವಿ ಬಿರಾದರ್, ಮಾರುತಿ ಯಂಗನೂರ್, ರವಿ ಕಾರ್ಪೆಂಟರ್, ಮಕ್ಸೂದ್ ಅಲಿ, ರಾಜು ಸಿಆರ್ಪಿ, ಶರಣು ಸಿಆರ್ಪಿ, ಅನಿಲ್ ಸಿಆರ್ಪಿ, ವಿಶ್ವನಾಥ್ ಬಿಆರ್ಪಿ, ಹಣಮುಗೌಡ ಇತರರು ಇದ್ದರು.
ನಮ್ಮ ಅಧ್ಯಕ್ಷರು ಕೇಳ್ಕೊಂಡು ಇಲ್ಲ ಸರ್ ಸ್ಕೂಲ್ ಹರಡೆ ಕೊಡೋಣ ಅಂತ. ಅನೇಕ ಸಮಸ್ಯೆಗಳು ಬರ್ತವೆ ನಮಗೆ. ಶಾಲಾ ಅವಧಿಗಳು ಹೊಂದಾಣಿಕೆ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. 220 ಶಾಲಾ ಅವಧಿಗಳು ನಡೀಬೇಕು, 220 ಶಾಲಾ ಅವಧಿಗಳು ವರ್ಷದಲ್ಲಿ ನಡೀಬೇಕು. ಅವು ನಡೀ ಸರ್ ಈ ಗುರುವಂದನಾ ಕಾರ್ಯಕ್ರಮ ಏನ್ ನಿಮ್ಮ ನೇತೃತ್ವದಲ್ಲಿ ಆಯ್ತು ಸರ್, ಏನ್ ಸರ್ ಇದ್ರ ಉದ್ದೇಶ? ಉದ್ದೇಶ ಈ ಗುರುಸ್ಪಂದನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಚುಂಚೋಳಿ ವತಿಯಿಂದ ನಿಡುಗುಂದ, ಚಿಮ್ಮಇಲ್ಲೈ, ಖರ್ಚ್ಗೇಡ್, ಸುಲೇಪೇಟ್, ಕನ್ನಡ ಮತ್ತು ಉರ್ದು ಗಡಿಕೇಶ್ವರ್ ಈ 6 ಕ್ಲಸ್ಟರ್ನ ಶಿಕ್ಷಕರು ಅವರ ಸೇವಾ ಪುಸ್ತಕದಲ್ಲಿ ಸಮಸ್ಯೆಗಳು ಇದ್ದಾಗ ಈ ಒಂದು ಗುರುಸ್ಪಂದನ ಕಾರ್ಯಕ್ರಮ ಏರ್ಪಡಿಸುವುದರ ಮುಖಾಂತರ ಈ ಅವರ ಏನೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಈ ಇದ್ದ ಸ್ಥಳದಲ್ಲೇ ಇವತ್ತಿನ ಸ್ಥಳದಲ್ಲಿ ಅವನ್ನು ಪರಿಹರಿಸುವುದೇ ಈ ಗುರುಗಳ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವುದೇ ಒಂದು ಗುರುಸ್ಪಂದನ. ಓಕೆ ಸರ್, ಈ ಗುರುಕ್ರಮ ಏನು ಕಾರ್ಯಕ್ರಮ ಅದ, ಇದ್ರ ಉದ್ದೇಶ ಏನು ಸರ್? ಇಲ್ಲಿ ಗುರುಸ್ಪಂದನ ಕಾರ್ಯಕ್ರಮ ಉದ್ದೇಶ ಒಟ್ಟು ನಾವು ಇವತ್ತು ಸುಲೇಪೇಟ್ ಕ್ಲಸ್ಟರ್ನಲ್ಲಿ 6 ಕ್ಲಸ್ಟರ್ ಶಿಕ್ಷಕರನ್ನು ನಾವು ಇವತ್ತು ಅವರಿಗೆ ಆಹ್ವಾನಿಸಿದ್ದೀವಿ. ಅವರವರ ಸಮಸ್ಯೆಗಳು ಗುರುಗಳ ಶಿಕ್ಷಕರ ಏನು ಮುಖ್ಯೋಪಾಧ್ಯಾಯರಿರ್ಬೋದು, ಸಹಶಿಕ್ಷಕರಿರ್ಬೋದು, ಅವರ ಸಮಸ್ಯೆ ಏನಿವೆ ಅನ್ನೋದನ್ನು ಅವ್ರ ಕೈಯಲ್ಲಿ ಅವರ ಸೇವಾ ಪುಸ್ತಕವನ್ನು ಕೊಟ್ಟು ಅವರ ಸಮಸ್ಯೆ ಪಾತ್ರ ಸರ್ ನಾನು ಈ ಕೆಲಸ ಆಗಿಲ್ಲ, ಈ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಅವರು ಹೇಳಿ ಒಂದು ಅರ್ಜಿ ಬರೆದುಕೊಟ್ಟಾಗ ತಕ್ಷಣ ನಮ್ಮ ಸಿಬ್ಬಂದಿ ವರ್ಗದವರು ಅದನ್ನು ಎಸ್ಆರ್ನ ಪರಿಶೀಲಿಸಿ ಅವ್ರ ಕೆಲಸ ಮಾಡಿ ಅವ್ರು ನಮ್ಮ ಕೈಯಿಂದ ರುಜು ಪಡ್ಕೊಂಡು ಒಂದು ಸಮಸ್ಯೆ ಇದೆ. ಸರ್ ಇವು ಕ್ಲಸ್ಟರ್ಗಳು ಯಾವ್ಯಾವ ಅಂತ ಹೇಳ್ಬೋದು? ಒಟ್ಟು 6 ಕ್ಲಸ್ಟರ್ ಶಿಕ್ಷಕರು ಭಾಗವಹಿಸಿದ್ದಾರೆ. ಒಂದು ಕರ್ಕೇಡ್, ಆಮೇಲೆ ಗಡಿಕೇಶ್ವರ, ನಿಡುಗುಂದ, ಸುಲೇಪೇಟು, ಸಿಂಹಾಯಿದ್ದಾಯಿ ಮತ್ತು ಸುಲೇಪೇಟ್ ಉರ್ದು. ಬಟ್ 6 ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಈ ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು, ರಾಜ್ಯಕ್ಕೆ ಮಂಜೂರಾದ ನೀರು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸೇನಾ ಅಧ್ಯಕ್ಷ ವೀರೇಶ ಸುಬರದಮಠ ಒತ್ತಾಯಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ಗೆ ಈ ಕುರಿತು PIL ಸಲ್ಲಿಸಲಾಗಿದೆ. ಕುಡಿಯುವ ನೀರು ಕೊಡುವಂತೆ ಫೆಬ್ರವರಿಯಲ್ಲಿ ದೆಹಲಿ ಚಲೋ ನಡೆಸುತ್ತೇವೆ. ಇದೇ ವೇಳೆ ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುತ್ತೇವೆ. ರಾಜಕಾರಣಿಗಳ ಮೇಲೆ ರೈತರಿಗೆ ವಿಶ್ವಾಸ ಹೋಗಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳು ಮಹದಾಯಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿವೆ. ಕೇಂದ್ರ ಮಂತ್ರಿಗಳು, ಜನಪ್ರತಿನಿಧಿಗಳು ರೈತರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಬೆಳೆದ ಹಿಂಗಾರಿ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ದಲ್ಲಾಳಿಗಳು ಮತ್ತು ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ. ಕಡಲೆ, ಜೋಳ, ಗೋಧಿ, ಕುಸುಬಿ, ಸೂರ್ಯಕಾಂತಿ, ಗೋವಿನ ಜೋಳಕ್ಕೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು. ಕೇಂದ್ರ ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿ ದರ ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಶೀಘ್ರದಲ್ಲಿ ಸೂಕ್ತ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರ ಪ್ರಾರಂಭಿಸದಿದ್ದರೆ ಹೋರಾಟ ಪ್ರಾರಂಭಿಸಲಾಗುವುದು. January 27 ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರಂತರ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಮಾಡ್ತಾ ಇಲ್ಲ, ಇದು ಅತ್ಯಂತ ನೋವಿನ ಸಂಗತಿ. ಯಾಕೆ ಮಾಡ್ತಾ ಇಲ್ಲ ಅಂದ್ರ, ಇವತ್ತು ದಲ್ಲಾಳಿ ಕೂಡ ಹೊಂದಾಣಿಕೆ ಹಾಕೊಂಡು ಮತ್ತು ರಾಜಕೀಯ ವ್ಯಕ್ತಿಗಳು ಹೊಂದಾಣಿಕೆ ಹಾಕೊಂಡು ರೈತ ಬೆಳೆದಂತ ಬೆಳೆಗಳನ್ನ ಕಡಿಮೆ ರೀತಿಯಲ್ಲಿ ತಗೊಂಡು ಆಮೇಲೆ ಇವತ್ತ ದಲ್ಲಾಳಿಗಳಿಂದ ರಾಜ್ಯ ಸರ್ಕಾರ ಖರೀದಿ ಮಾಡಿಕೊಳ್ಳುವುದು ಇದು ಯೋಗ್ಯವಲ್ಲ. ರೈತ ದುಡ್ದಂತ ಶ್ರಮವನ್ನ ಪ್ರಾಮಾಣಿಕವಾಗಿ ರೈತರು ಬಿಟ್ಟುಕೊಡಬೇಕು. ರೈತ ದುಡ್ದಿದ್ದನ್ನ ನೀವು ದುಡ್ದೇ ಇಲ್ಲ ಅಂತ ಅವ್ರು ತಿನ್ನಬಾರದು ಅನ್ನುವಂಥದ್ದು ಹೇಳಿ, ನಾಳಿದೇ ತಿಂಗಳ 27 ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರವಾದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಮ್ಮಿಡಿಯೇಟ್ ಆಗಿ ಖರೀದಿ ಕೇಂದ್ರ ತೆಗಿಬೇಕು. ರೈತ ಬೆಳೆದಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಏನೋ ಒಂದು ನಿಗದಿ ಮಾಡಿದೆ ಬೆಲೆ, ಅದಕ್ಕೆ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಸೇರಿಸಿ ಆ ಒಂದು ದವಸ ಧಾನ್ಯಗಳ ಖರೀದಿ ಮಾಡಿದ್ರ ಈ ರಾಜ್ಯದಲ್ಲಿ ರೈತರು ಅನುಕೂಲ ಆಗ್ತದ. ಇಲ್ಲ ಅಂದ್ರ ನೀವು ಇವತ್ತು ರೈತರ ಪರವಾಗಿಲ್ಲ, ರೈತರ ದುಡಿದ ತಿನ್ನೋರು ಅದೇ ಅನ್ನುವಂಥದ್ದನ್ನು ಇಲ್ಲಿ ಫಸ್ಟ್ ಆಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮುಂದೆ ತಿಂಗಳ ನಮ್ಮ ಒಂದು ಸುಪ್ರೀಂ ಕೋರ್ಟ್ನಲ್ಲಿ PIL ಹಾಕಿದ್ದನ್ನ ಡೇಟ್ ಕೊಡ್ತಾರ, ಆ ಡೇಟ್ ತಕ್ಷಣವೇ ಇಲ್ಲ. ಈಗಾಗಲೇ 1000 PIL ಇರ್ತಾರ ಸುಪ್ರೀಂ ಕೋರ್ಟ್ನಲ್ಲಿ, ನಮ್ದು ಒಂದು PIL, ಅದರ ಡೇಟ್ ನಿಗದಿ ಆಗೋದು February ಆಗ್ತದ ಅನ್ನುವಂಥದ್ದು ನಮ್ಗೆ ವಕೀಲರು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸಮಯ ಬಂತಂದ್ರೆ ನಾವು ಡೆಲ್ಲಿಗೆ ಹೋಗಿ ನಾವು PIL ಗೆ ಹಾಜರಾಗಿ ಇನ್ನೂ ಏನೇನು ಅದಕ್ಕೆ ಕಾನೂನು ಸಲಹೆ ಪಡ್ಕೊಂಡು ಕೊಟ್ಟಂತ ನೀರನ್ನು ಬಳಕೆ ಮಾಡಿಕೊಳ್ಳೋಕೆ ಒಳ್ಳೆ ಗುರಿ.
ಬೈಲೂರು ನಿಷ್ಕಲ ಮಂಟಪದ ನಿಜಗಣಾನಂದ ಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಪ್ರೊಫೆಸರ್ ಭಗವಾನ್ ಸೇರಿ 15 ಜನ ಪ್ರಗತಿಪರರನ್ನ ಹತ್ಯೆಗೈಯುವುದಾಗಿ ಬೆದರಿಕೆ ಪತ್ರವೊಂದು ಶ್ರೀಗಳ ಮಠಕ್ಕೆ ಬಂದಿದೆ. ಇದೇ ತಿಂಗಳು 29ರಂದು ಹತ್ಯೆ ಮುಹೂರ್ತ ನಿಗದಿ ಮಾಡಿರುವ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬೆದರಿಕೆ ಪತ್ರ ಬಂದ ಹಿನ್ನೆಲೆಯಲ್ಲಿ ಕಲಬುರಗಿ ಎಸ್ಪಿ ಅವರಿಗೆ ಮಾಹಿತಿಯನ್ನ ನೀಡಲಾಗಿದ್ದು, ಜೇವರ್ಗಿಯಲ್ಲಿರುವ ನಿಜಗುಣಾನಂದ ಸ್ವಾಮೀಜಿ ಅವರಿಗೆ ಭಾರಿ ಭದ್ರತೆ ಒದಗಿಸಲಾಗಿದೆ. ಈ ಹಿಂದೆ ಕೂಡ ಶ್ರೀಗಳಿಗೆ ಫೋನ್ ಮೂಲಕ ಬೆದರಿಕೆ ಕರೆ ಬಂದಿತ್ತು. ಈ ಕುರಿತು ಶ್ರೀಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ರು. ಬೆದರಿಕೆ ಕರೆ ಶಿವಮೊಗ್ಗದಿಂದ ಬಂದಿದ್ದು, ಆರೋಪಿ ಯಾರೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಇದೀಗ ನಿಜಗುಣಾನಂದ ಸ್ವಾಮೀಜಿ, ಮಾಜಿ ಸಿಎಂ ಎಚ್ ಡಿ ಕೆ ಸೇರಿ 15 ಜನರನ್ನ ಹತ್ಯೆಗೈಯುವುದಾಗಿ ಬೆದರಿಕೆ ಬಂದಿದೆ. ನಿಜಗುಣಾನಂದ ಸ್ವಾಮೀಜಿ, ಮಹೇಂದ್ರ ಕುಮಾರ್, ನಿಡುಮಾಮಿಡಿ ಚೆನ್ನಮಲ್ಲ ಸ್ವಾಮೀಜಿ, ಚಿತ್ರನಟ ಪ್ರಕಾಶ್ ರಾಜ್, ಜ್ಞಾನ ಪ್ರಕಾಶ್ ಸ್ವಾಮೀಜಿ, ನಟ ಚೇತನ್ ಕುಮಾರ್, ಪ್ರೊಫೆಸರ್ ಮಹೇಶ್ ಚಂದ್ರಗುರು, ಪ್ರೊಫೆಸರ್ ಭಗವಾನ್, ಪತ್ರಕರ್ತ ದಿನೇಶ್ ಅಮಿನಮಟ್ಟು, ಹಿರಿಯ ಸಾಹಿತಿ ಚಂಪಾ, ಗಣೇಶ್, ಅಗ್ನಿ ಶ್ರೀಧರ್, ಬೃಂದಾ ಕಾರಟ್ ಅವರನ್ನ ಇದೇ 29ರಂದು ಹತ್ಯೆಗೈಯುವುದಾಗಿ ಆಗುಂತಕರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಗೋಕಾಕ್ ತಾಲೂಕಿನ ಶ್ರದ್ಧಾ ಪರಶುರಾಮ್ ಮಾವ್ಕರ್ ಎಂಬ ಬಾಲಕಿಯ ಸಾವಿಗೆ ಕಾರಣ ಆಗಿರುವ ಬೆಳಗಾವಿ ಜಿಲ್ಲಾಸ್ಪತ್ರೆ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಜೀವನ್ಮುಖಿ ಫೌಂಡೇಶನ್ನ ಕಿರಣ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಶುಕ್ರವಾರ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೋಕಾಕ್ ತಾಲೂಕಿನ ಶ್ರದ್ಧಾ ಪರಶುರಾಮ್ ಮಾವೂರ್ಕರ್ ಎಂಬ ಬಾಲಕಿ ಗಂಟಲಿನ ಟ್ರಾನ್ಸಿಸ್ ಆಪರೇಷನ್ಗೆ ದಾಖಲಾಗಿದ್ದಳು. ಈ ವೇಳೆ ಅರವಳಿಕೆ ನೀಡುವಾಗ ಜಿಲ್ಲಾಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿನಿಂದ ಆ ಬಾಲಕಿ ಸಾವನ್ನಪ್ಪುವಂತಾಗಿದೆ. ಈ ಸಂಬಂಧ ಬಾಲಕಿಯ ಸಾವಿಗೆ ನ್ಯಾಯ ಹಾಗೂ ಪರಿಹಾರ ನೀಡಬೇಕು. ಇನ್ ಮುಂದೆ ಈ ರೀತಿ ಯಾರಿಗೂ ತೊಂದರೆ ಆಗಬಾರದು ಎಂದು ಆಗ್ರಹಿಸಿ, ಜನವರಿ 25ರಂದು ಜಿಲ್ಲಾಸ್ಪತ್ರೆಯಿಂದ ರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಡಿಸಿ ಕಚೇರಿಯವರಿಗೆ ಪ್ರತಿಭಟನೆ ನಡೆಸುತ್ತೇವೆ. ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಆರೋಗ್ಯ ಸಚಿವರಿಗೂ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಬಾಲಕಿಯ ಸಾವಿಗೆ ಕಾರಣ ಆಗಿರುವ ವೈದ್ಯರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಈ ವೇಳೆ ಸರ್ಕಾರಕ್ಕೆ ಕಿರಣ್ ಕುಮಾರ್ ಪಾಟೀಲ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮೃತ ಬಾಲಕಿಯ ತಂದೆ ಪರಶುರಾಮ್ ಮಾವ್ಕರ್, ತಾಯಿ ಶ್ರೀದೇವಿ ಮಾವ್ಕರ್, ಸಂಕೇತ್ ಮಾವ್ಕರ್, ನಂದ್ ಕಿಶೋರ್ ಸೇರಿದಂತೆ ಜೀವನ್ಮುಖಿ ಫೌಂಡೇಶನ್ನ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಸಭೆಯಿಂದ ನಾವು ಕೇಳ್ಕೊಂಡ್ರೆ ಆ ಮಗು ನೋಡಲಿಲ್ಲ, ಅನಸ್ತೀಸಿದವರು ನಾವೇನು ಮಾಡೇ ಇಲ್ಲ, ನಾವು ಅನಸ್ತೀಸಿ ಕೊಟ್ಟಿಲ್ಲ ಅಂತಾರೆ. ಇವೆಲ್ಲ ಕಾರಣಗಳಿಂದ ಆ ಮಗು ಸತ್ತು ಇವತ್ತಿಗೆ ಒಂದು ತಿಂಗಳಾಯಿತು. ಇದರ ವಿರುದ್ಧ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಬಿಮ್ಸದ ನಿರ್ದೇಶಕರು ಒಂದು ಹೇಳಿಕೆ ಕೊಡ್ತಾರೆ ಪೇಪರ್ಗೆ, ನಾವು ಆಂತರಿಕ ತನಿಖೆ ನಡೆಸಿದ್ದೀವಿ ಅಂತ. ಒಂದು ತಿಂಗಳಾದರೂ ಇವರು ಆಂತರಿಕ ತನಿಖೆ ಮುಗಿದಿಲ್ಲ, ಒಂದು ತಿಂಗಳಾದರೂ ಆ ಮಗುವಿಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ನಾವು ನಾಳೆ ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಆಫೀಸ್ವರೆಗೂ ಸಿವಿಲ್ ಹಾಸ್ಪಿಟಲ್ದಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಮೊದಲೇದು ಆ ಮಗುವಿನ ಆತ್ಮಕ್ಕೆ ಶಾಂತಿ, ನ್ಯಾಯ ಮತ್ತು ತಪ್ಪಿತಸ್ಥ ಡಾಕ್ಟರ್ಗಳಿಗೆ, ಸಿಬ್ಬಂದಿಗಳಿಗೆ ಮತ್ತು ಸಿವಿಲ್ ಹಾಸ್ಪಿಟಲ್ ಆಡಳಿತ ವರ್ಗಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ತಂದೆ ತಾಯಿಗಳಿಗೆ, ಆ ಮಗುವಿನ ತಂದೆ ತಾಯಿಗಳಿಗೆ ಪೂರ್ಣ ಪ್ರಮಾಣದ ನ್ಯಾಯ ಮತ್ತು ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ನಾಳೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು 11:00 AM, ಸಾಯಂಕಾಲ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ ಎದುರಿಗೆ 6:00 to 7:00 ಕ್ಯಾಂಡಲ್ ಹಚ್ಚಿ ನಾವು ಆ ಮಗುವಿಗೆ ಆತ್ಮಕ್ಕೆ ಶಾಂತಿ ಕೋರಲು ಶ್ರದ್ಧಾಂಜಲಿ ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ತೀನಿ. ನಾನು ಕಿರಣ್ ಕುಮಾರ್ ಪಾಟೀಲ್, ಜೀವನ್ಮುಖಿ ಫೌಂಡೇಶನ್ದ ಸೆಕ್ರೆಟರಿ ಇದು ಮಾಡ್ತಾ ಇದ್ದೀನಿ. ಇದರ ಜೊತೆ ಈ ಭಾಗದ ಎಲ್ಲ ಮಂತ್ರಿ ವರ್ಗದವರಿಗೆ, ಶಾಸಕರಿಗೆ, ಯಾವುದೇ ಪಕ್ಷ ಜಾತಿ ಎಲ್ಲವನ್ನು ಮೀರಿ ನೀವು ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಈ ರೀತಿ ಮುಂದೆ ಯಾವುದೇ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಸಿವಿಲ್ ಹಾಸ್ಪಿಟಲ್ ಎತ್ತ ನೋಡಿದತ್ತ ಎತ್ತಿನ ಗಾಡಿಗಳ ಸಾಲು, ಬಾನಂಗಳದಲ್ಲಿ ಆವರಿಸಿ ಉದೋದೋ ಜಂಕಾರನಾದ, ಎಲ್ಲಮ್ಮ ತಾಯಿಯನ್ನೇ ಬೆರಗುಗೊಳಿಸುವಂತೆ ಹಣೆಗೆ ಭಂಡಾರ ಬಡಿದುಕೊಂಡು ಹೆಜ್ಜೆ ಹಾಕುತ್ತಿದ್ದ ಭಕ್ತರ ಗುಂಪು. ಒಟ್ಟಿನಲ್ಲಿ ಸವದತ್ತಿ ಪುಣ್ಯಕ್ಷೇತ್ರವಾದ ಎಲ್ಲಮ್ಮನ ಗುಡ್ಡವೇ ಆ ಪ್ರದೇಶದಲ್ಲಿ ನಿರ್ಮಾಣವಾಗಿತ್ತು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಣ್ಣು ಆಯಿಸಿದಷ್ಟು ದೂರ ಎತ್ತಿನ ಗಾಡಿಗಳ ಸಾಲು, ಭಕ್ತಿ ಪರಾವೇಶದಲ್ಲಿ ಮುಳುಗೆದ್ದ ಭಕ್ತ ಸಮೂಹ, ಬೇವಿನ ತಪ್ಪಲನ್ನ ಸೊಂಟಕ್ಕೆ ಕಟ್ಟಿ ಎತ್ತುಗಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ವೃದ್ಧರು ಯುವಕರು, ಇದೆಲ್ಲವನ್ನ ನೋಡುತ್ತಿದ್ರೆ ಇಲ್ಲಿ ನಡೆಯುತ್ತಿರುವುದು ಜಾತ್ರೆಯೋ ಅಥವಾ ಹಬ್ಬವೋ ಎಂದು ಅನಿಸುವುದಂತೂ ಸುಳ್ಳಲ್ಲ. ಇನ್ನು ಎಲ್ಲಮ್ಮನ ಭಕ್ತರಿಗೆ ಇದು ಸವದತ್ತಿಯ ಎಲ್ಲಮ್ಮ ಜಾತ್ರೆಯೇ ಎಂದೆನಿಸಿದ್ರು ಇದು ಸವದತ್ತಿಯಲ್ಲ. ಈ ಸಂಭ್ರಮದ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ. ಹೌದು, ಇಂದು ವಂಟಮೂರಿ ನಗರವು ಎಲ್ಲಮ್ಮ ತಾಯಿಯ ಭಕ್ತರಿಂದ ಅಕ್ಷರಶಃ ತುಂಬಿ ತುಳುಕುತ್ತಿತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ವಾತಾವರಣ ತುಂಬಿ ತುಳುಕುತ್ತಿತ್ತು. ಮನೆಯ ಮುಂದೆ ಸಾಲಾಗಿ ನಿಂತಿದ್ದ ಚಕ್ಕಡಿಗಳು ಮಿನುಗುತ್ತಿದ್ರೆ ಅವುಗಳನ್ನು ಹೊತ್ತು ನಿಂತ ಎತ್ತುಗಳು ನಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ಸೌಂದರ್ಯ ಸ್ಪರ್ಧೆಗೆ ಸವಾಲು ಹಾಕುವಂತಿದ್ದವು. ಇಷ್ಟೆಲ್ಲ ಸಿಂಗಾರ ಮತ್ತು ಸಂಭ್ರಮದಿಂದ ಭಕ್ತರು ಸಾಗರೋಪಾದಿಯಲ್ಲಿ ಸವದತ್ತಿಯಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ತೆರಳುತ್ತಿದ್ದರು. ಪ್ರತಿ 3 ವರ್ಷಕ್ಕೊಮ್ಮೆ ವಂಟಮುರಿ ಗ್ರಾಮಕ್ಕೆ ಗ್ರಾಮವೇ ಎಲ್ಲಮ್ಮನ ಸನ್ನಿಧಿಗೆ ಹರಿದು ಹೋಗುತ್ತದೆ. ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಈ ವರ್ಷವೂ ಕೂಡ ಸುಮಾರು 92 ಎತ್ತಿನ ಗಾಡಿಗಳು, 100 ಭಕ್ತರು ಇಂದು ಜಾತ್ರೆಗೆ ತೆರಳಿದರು.
ಗ್ರಾಮದಲ್ಲಿರುವ ರೇಣುಕಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಾಯಿ ಯಲ್ಲಮ್ಮನಿಗೆ ಹರಕೆ ಕಟ್ಟಿಕೊಂಡು ಯಾತ್ರೆಯನ್ನ ಪ್ರಾರಂಭಿಸುತ್ತಾರೆ. 3 ದಿನಗಳ ಬಳಿಕ ದೇವಿಯ ಸನ್ನಿಧಿಯನ್ನ ತಲುಪಿ 2 ದಿನಗಳ ಕಾಲ ಅಲ್ಲೇ ತಾಯಿಯ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬಳಿಕ ಅಲ್ಲಿಂದ ಹಿಂದಿರುಗಿ 3 ದಿನಗಳ ಬಳಿಕ ಸ್ವಗ್ರಾಮಕ್ಕೆ ತಲುಪುತ್ತಾರೆ. ಒಟ್ಟು 10 ದಿನದ ರೇಣುಕಾ ಜಾತ್ರೆಯ ಯಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. ತಮ್ಮ ತಮ್ಮ ಸಂಕಷ್ಟಗಳನ್ನ ತಾಯಿ ಬಳಿ ಹೇಳಿಕೊಂಡು ಪರಿಹಾರ ಮಾಡುವಂತೆ ಬೇಡಿಕೊಳ್ಳುತ್ತಾರೆ. ಇನ್ನು ಹರಕೆ ಹೊತ್ತವರು ಹರಕೆ ತೀರಿಸುವತ್ತ ಮಗ್ನರಾಗಿರುತ್ತಾರೆ. ಉತ್ತರ ಕರ್ನಾಟಕದಲ್ಲೇ ಅತಿ ಪ್ರಸಿದ್ಧವಾದ ಸೌದತ್ತಿ ಯಲ್ಲಮ್ಮನ ಜಾತ್ರೆಯನ್ನ ನೋಡಲು 2 ಕಣ್ಣುಗಳು ಸಾಲದು. ಮುಗಾಗ 3 ದಿನ ಐತ್ರಿ, ಮತ್ತೆ ಬರಾಕ 3 ದಿನ, 9 ದಿನ ಜಾತ್ರೆ ಮಾಡ್ತಾರೆ. 2 ದಿನ ಹೊಸ ಐತ್ರಿ ಅಲ್ರಿ. ಅಲ್ಲಿ ನಮ್ಮ ಊರಲ್ಲಿ ಅತಿ ಭಾಳ ಸಂತೋಷದಿಂದ ಆಚರಿಸ್ತಾರ್ರಿ ಹಬ್ಬ. ಎಲ್ಲ ಚಲೋ ಐತಿ, ಎಲ್ಲ ರೈತ ಅನುಕೂಲ ಆಗಲಿ. 3 ವರ್ಷ ಹೋಗ್ತಾರ. ಈ ಸಲ ಎಷ್ಟು ಗಾಡಿಗಳು ಉಂಟು? ಈ ಸಲ 92 ಗಾಡಿ ಉಂಟು. 92 ಗಾಡಿ ಉಂಟು. ಹೋದ ಸಲ ಎಷ್ಟು ಗೊತ್ತು? ಹೋದ್ಸಲ 86. ನಿಮ್ಮ ಹೆಸರು? ಸತೀಶ್. ಸತೀಶ್. ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ವತಿಯಿಂದ ಸನ್ನೂರು ಹತ್ತಿರವಿರುವ ಮಡಿಯಾಳ ತಾಂಡದ ಸರ್ಕಾರಿ ಶಾಲೆಯಲ್ಲಿ ಉಚಿತ ದಂತ ಆರೋಗ್ಯ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸನ್ನೂರು ಹತ್ತಿರವಿರುವ ಮಡಿಯಾಳ ತಾಂಡದ ಸರ್ಕಾರಿ ಶಾಲೆಯಲ್ಲಿ ಡಾಕ್ಟರ್ ಸಂಧ್ಯಾ, ಡಾಕ್ಟರ್ ರೇಖಾ ಮತ್ತು ಡಾಕ್ಟರ್ ಮಂಜುಳಾ ಅವರ ನೇತೃತ್ವದಲ್ಲಿ ಉಚಿತ ದಂತ ಆರೋಗ್ಯ ಚಿಕಿತ್ಸೆ ಶಿಬಿರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಲ್ಲಿನ ತಾಂಡದ ಜನರಿಗೆ ಪ್ಲಾಸ್ಟಿಕ್ ಬಗ್ಗೆ ಆಗುವ ತೊಂದರೆಗಳನ್ನು ವಿವರಿಸಿ ನೈಸರ್ಗಿಕ ಬ್ಯಾಗುಗಳನ್ನು ಹಾಗೂ ಸೇಬುಗಳನ್ನು ವಿತರಿಸಲಾಯಿತು. ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ನರ್ತನ ಅಧ್ಯಕ್ಷ ಅನುರಾಧ ಕುಮಾರಸ್ವಾಮಿ ಮಾತನಾಡಿ, ಈ ಮಡಿಯಾಳ ತಂಡದ ಸರ್ಕಾರಿ ಶಾಲೆಯಲ್ಲಿ ನಾವು ಉಚಿತ ದಂತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು, ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಆಗುವ ತೊಂದರೆಗಳ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ನರ್ತನ ಕಾರ್ಯದರ್ಶಿ ಮಾಧವಿ ಕೀನಗಿ ಮಾತನಾಡಿದರು. ಎಲ್ಲರಿಗೂ ಹೇಗೆ ಹಲ್ಲನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಅದರಿಂದ ಏನೇನು ಹಾನಿಗಳಿದೆ ಅಂತ ಎಲ್ಲ ಹೇಳಿ, ನಂತರ ಇನ್ನೂ ಒಂದು ಸ್ಕೀಮ್ ಮಾಡಿದ್ವಿ ನಾವು ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ. ಪ್ಲಾಸ್ಟಿಕ್ಕನ್ನು ನಿವಾರಿಸಿ ಪ್ರಕೃತಿಯನ್ನು ಕಾಪಾಡಿ ಅಂತ. ಆದ್ದರಿಂದ ಅದಕ್ಕೆ ನಾವು ನಮ್ಮ ಇನ್ನರ್ ವೀಲ್ ಕಡೆಯಿಂದ ಬ್ಯಾಗನ್ನು ಹೊಲಿಸಿ ತಂದುಕೊಟ್ಟಿದ್ದೇವೆ, ಅವರಿಗೆಲ್ಲರೂ ಹಂಚಿದ್ದೇವೆ ಅದನ್ನು. ಹಾಗೂ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಹಣ್ಣುಗಳನ್ನು ಕೊಟ್ಟಿದ್ದೇವೆ. ಅವರು ಎಲ್ಲ ಡಿಸ್ಟ್ರಿಕ್ಟ್ DHO ಇದ್ದಾರೆ, ಗೌರ್ಮೆಂಟ್ ಥ್ರೂ ಅವರು ಕೂಡ ಬಂದಿದ್ದಾರೆ. ಇವತ್ತು ಚೆನ್ನಾಗಿ ಅನಿಸ್ತು, ಉಚಿತವಾಗಿ ನಾವು ಚೆಕಪ್ ಮಾಡಿಸ್ತಾ ಇದ್ದೀವಿ ಇವತ್ತು. ಹಂಗೆ ಮತ್ತು ಪ್ಲಾಸ್ಟಿಕ್ ಈಗ ತುಂಬ ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಭಾಳ ಆಗ್ತಾಯಿದೆ. ಸೊ ಜಾಸ್ತಿ ಪ್ಲಾಸ್ಟಿಕ್ ಕಮ್ಮಿ ಬಳಸ್ಬೇಕಂತ ನಾನು ಇಲ್ಲಿ ಹೇಳಿದ್ದೀವಿ ಇವತ್ತು.
ಸವದತ್ತಿಯಿಂದ ಸುಮಾರು 500 ವರ್ಷಗಳ ಕಾಲ ಇತಿಹಾಸ ಹೊಂದಿದ ಹಿರೇಕುಂಬಿ ಗ್ರಾಮದ ಗುಡ್ಡದ ಮೇಲೆ ಇರುವ ಹಜರತ್ ಮುಕ್ತ ಮೊಹಸೇನ್ ದರ್ಗಾ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ. ಹಜರತ್ ಮುಕ್ತ ಮೊಹಸೇನ್ ದರ್ಗಾ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ಮುಸ್ಲಿಂ ಸಮಾಜದವರು ಆರೋಪಿಸಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಅಮಾವಾಸ್ಯೆ ಹಾಗೂ ಸೋಮವಾರ ಗುರುವಾರ ವರ್ಷದಲ್ಲಿ 2 ಸಲ ಉರಿಸಿಗೆ ಬೆಳಗಾವಿ ಗದಗ್ ಧಾರವಾಡ ಹುಬ್ಬಳ್ಳಿ ಹಾವೇರಿ ಬಾಗಲಕೋಟೆ ಹಾಗೂ ಮಹಾರಾಷ್ಟ್ರದ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರುತ್ತಾರೆ. ಆದರೆ ಇಲ್ಲಿ ಸಮರ್ಪಕವಾಗಿ ರಸ್ತೆ, ಕುಡಿಯುವ ನೀರು, ವಸತಿ ಗೃಹಗಳು ಕೂಡ ಇಲ್ಲ. ಇತ್ತ ಕಡೆ ಸಂಬಂಧಪಟ್ಟ ಇಲಾಖೆ ಹಾಗೂ ಸ್ಥಾನಿಕ ಪಂಚಾಯಿತಿಯವರು ಅನುದಾನವನ್ನು ನೀಡಿ ಈ ಧಾರ್ಮಿಕ ಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲಕರವಾಗುವಂತೆ ದರ್ಗಾ ಕಮಿಟಿಯವರು ಮುಂದಾಳತ್ವವನ್ನು ವಹಿಸಿ ಭಕ್ತರಿಗೆ ಬೇಕಾಗುವ ಸಕಲ ಸೌಕರ್ಯ ನೀಡಲು ಮುಂದಾಗಬೇಕು ಎಂದು ಹಳೆ ಹುಬ್ಬಳ್ಳಿ ನಿವಾಸಿ ರಾಜು ಧಾರವಾಡಕರ್ ಒತ್ತಾಯಿಸಿದ್ದಾರೆ. ಚಾಲು ಮಾಡ್ಬಿಟ್ಟಿ ಮತ್ತು ನಿಮ್ಮ ಶಿವಾನಂದದ್ದು ಭಟ್ಕಳ ತಾಲೂಕಿನ ಬಸ್ತಿ ಕಾಯ್ಕಿಣಿ ಉಪಾಂಚೆ ಕಚೇರಿಗೆ ಸಾರ್ವಜನಿಕರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಭಟ್ಕಳ ತಾಲೂಕಿನ ಕಾಯ್ಕಿಣಿಯ ಉಪಾಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಕೊರತೆಯಿಂದ 1,500 ಅಧಿಕ ಪತ್ರಗಳು, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ವಿಲೇವರಿಯಾಗದೆ ಸಾರ್ವಜನಿಕರು ಆಕ್ರೋಶಗೊಂಡು ಪೋಸ್ಟ್ ಆಫೀಸ್ ಅನ್ನ ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ತಾಲೂಕಿನ ಬಸ್ತಿಯ ಕಾಯ್ಕಿಣಿಯ ಉಪ ಅಂಚೆ ಕಚೇರಿಯಲ್ಲಿ ಕಳೆದ 4 ವರ್ಷಗಳಿಂದ ಪತ್ರಗಳು ಸರಿಯಾಗಿ ವಿಲೇವರಿಯಾಗದೆ ಸ್ಥಳೀಯ ಸಾರ್ವಜನಿಕರು ತೊಂದರೆಗೆ ಒಳಗಾಗಿರುವುದು ಬೆಳಕಿಗೆ ಬಂದಿದೆ. ಈ ಮೊದಲು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಪೋಸ್ಟ್ ಮ್ಯಾನ್ಗಳು ಸರಿಯಾಗಿ ವೇತನ ಕೊಡದ ಹಿನ್ನೆಲೆಯಲ್ಲಿ ಕೆಲಸವನ್ನ ಬಿಟ್ಟಿರುತ್ತಾರೆ. ಈಗ ಇರುವ ಪೋಸ್ಟ್ ಮ್ಯಾನ್ ಒಬ್ಬನಿಂದಲೇ ಪತ್ರಗಳ ವಿಲೇವರಿ ಸರಿಯಾಗಿ ಆಗುತ್ತಿಲ್ಲ. ಇದರಿಂದ ವೃದ್ಧಾಪ್ಯ ವೇತನದಿಂದ ಹಿಡಿದು ಸಂಧ್ಯಾ ಸುರಕ್ಷೆಗಳು ವೃದ್ಧರನ್ನ ತಲುಪುತ್ತಿಲ್ಲ. ಇದರಿಂದ ಸ್ಥಳೀಯ ಸಾರ್ವಜನಿಕರು ಆಕ್ರೋಶಗೊಂಡು ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಸುಬ್ರಾಯ ಅವರು ಮಾತನಾಡಿ, ಕಳೆದ 4 ವರ್ಷದಿಂದ ಈ ಪೋಸ್ಟ್ ಆಫೀಸ್ನಲ್ಲಿ ಪತ್ರಗಳು ಸರಿಯಾಗಿ ವಿಲೇವರಿಯಾಗದೆ ನಾವು ಪರದಾಡುವಂತಾಗಿದೆ. ಈ ಬಗ್ಗೆ ಅಂಚೆ ಇಲಾಖೆಯ ಎಸ್ಪಿ ಅವರಿಗೆ ಹೇಳಿದ್ರೆ, ಸಾರ್ವಜನಿಕರ ತೊಂದರೆ ನಿಮಗೇಕೆ, ಅದರ ಉಸಾಬರಿ ನಿಮಗೆ ತೊಂದರೆ ಆಗಿದೆಯಾ ಎಂಬ ಬೇಜವಾಬ್ದಾರಿ ಮಾತುಗಳನ್ನಾಡುತ್ತಾರೆ. ಇಲ್ಲಿ ವೃದ್ಧಾಪ್ಯ ಸಂಧ್ಯಾ ಸುರಕ್ಷೆಗಳು ಸರಿಯಾಗಿ ವಿಲೇವರಿಯಾಗದೆ ವೃದ್ಧರು ಪೋಸ್ಟ್ ಆಫೀಸ್ಗೂ ಮನೆಗೂ ಬಿಸಿಲಲ್ಲಿ ಪರದಾಡುವಂತಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದರು. ಗಂಡು ಹೆಣ್ಣು ಎಂಬ ತಾರತಮ್ಯ ಮಾಡುತ್ತಾ ಹೆಣ್ಣು ಭ್ರೂಣ ಹತ್ಯೆ ಮಾಡಿ ಹೆಣ್ಣಿನ ಸಂತತಿ ಕಡಿಮೆ ಮಾಡಬೇಡಿ ಎಂದು ಸಿಆರ್ಸಿ ಕರ್ಣಪ್ಪ ಕಟ್ಟಿಮನಿ ಹೇಳಿದ್ದಾರೆ. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 1 ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗಂಡು ಹೆಣ್ಣು ಇಬ್ಬರು ಸಮಾನರು, ಇವರ ಮಧ್ಯೆ ಯಾವುದೇ ತಾರತಮ್ಯ ಮಾಡುವುದು ಸರಿಯಲ್ಲ. ಗಂಡಿಗೆ ಸರಿಸಮವಾಗಿ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ತನ್ನದೇ ಆದ ಸಾಧನೆ ಮಾಡಿರುವ ಉದಾಹರಣೆಗಳಿವೆ ಎಂದರು. ಮುಖ್ಯ ಗುರು ಗಂಗಮ್ಮ ಆರ್ ನಾಲ್ವಾರ್ ಮಾತನಾಡಿ, ಏನೂ ಅರಿಯದ ಮಗುವನ್ನ ಗರ್ಭಪಾತ ಮಾಡಿಸುವ ಮೂಲಕ ಹೊಟ್ಟೆಯಲ್ಲೇ ಕೊಲೆ ಮಾಡುತ್ತಿರುವುದು ನಿಲ್ಲಬೇಕು. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲದಿದ್ರೆ ಮುಂದೊಂದು ದಿನ ಪ್ರಪಂಚದಲ್ಲಿ ಹೆಣ್ಣು ಸಂತತಿಯೇ ಇಲ್ಲದಂತಾಗುತ್ತದೆ. ಹೀಗಾಗಿ ಮಕ್ಕಳು ಯಾವುದಾದ್ರೇನು, ಗಂಡಾಗಲಿ ಹೆಣ್ಣಾಗಲಿ ಎರಡು ಒಂದೇ, ಇಬ್ಬರನ್ನ ಒಂದೇ ರೀತಿಯಾಗಿ ನೋಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಂಗನವಾಡಿ ಕೇಂದ್ರ ಸಂಖ್ಯೆ 1 ಕಾರ್ಯಕರ್ತೆ ಹೀರಾಬಾಯಿ ಪಾಟೀಲ್ ಮಾತನಾಡಿ, ಗಂಡು ಹುಟ್ಟಿದ್ರೆ ಎಷ್ಟು ಖುಷಿ ಪಡ್ತೀರಿ, ಹೆಣ್ಣು ಹುಟ್ಟಿದ್ರೆ ಎಷ್ಟು ನಿರಾಶೆಯಾಗ್ತೀರಿ. ಆದರೆ ಅದೇ ಗಂಡು ಮುಂದೊಂದು ದಿನ ತಂದೆ ತಾಯಿಗೆ ಸಾಕಲಾಗದೆ ವೃದ್ಧಾಶ್ರಮದಲ್ಲಿ ಬಿಟ್ಟಿರುವ ಎಷ್ಟೋ ಉದಾಹರಣೆಗಳು ನಮ್ಮೆದುರಿಗೆ ಕಾಣಸಿಗುತ್ತವೆ. ಆದರೆ ಈ ರೀತಿ ಹೆಣ್ಣು ಎಂದು ಮಾಡಿಲ್ಲ, ಮುಂದೇನೂ ಮಾಡಲ್ಲ, ಹೆಣ್ಣನ್ನು ತಾಸ್ತಾರ ಮನೋಭಾವದಿಂದ ನೋಡಬೇಡಿ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮಲ್ಲಣ್ಣ ಹರಸೂರು, ಸಂಗೀತಾ ಜವಳಿಗೆ, ದೈಹಿಕ ಶಿಕ್ಷಕ ಹನುಮಂತ ಗಿರಿಗೌಡರ್, ತಾಯಂದಿರಾದ ಸುಜಾತಾ ಶರ್ಗರ್, ಮಹಾಲಕ್ಷ್ಮಿ ಕೋಣಿನ್, ಮಂಜುಳಾ ತೆಲ್ಕೂರ್, ರೇಖಾ ಬೂತಳಿ, ಸವಿತಾ ಶರ್ಗರ್, ಪ್ರಿಯಾಂಕಾ ಶರ್ಗರ್, ಶಶಿಕಲಾ ಬುಟ್ಟಿ, ಜಗದೇವಿ ಶರ್ಗರ್, ಸಾಬಮ್ಮ ಬಣಮಗಿ, ಮಹಾದೇವಿ ಬಾರಿಗಿಡದ ಸೇರಿದಂತೆ ಅನೇಕರು ಇದ್ದರು. ಹೆಣ್ಣಿಗೆ ಭೂಮಿಗೆ ಹೋಲಿಸಿದರೆ ಧರಿತ್ರಿ ಅಂತ ಕರಿತಾರಲ್ಲ, ಅಷ್ಟು ತಾಳ್ಮೆ ಅಂತಕ್ಕಂಥ ಈ ಸಮಾಜವನ್ನು ಮುಂದುವರಿಸತಕ್ಕಂಥ ಒಂದು ಶಕ್ತಿ ಏನಾಗಬಹುದು ಹೆಣ್ಣಿನ ಜನರು.
ಏನನ್ನು ಅರಿಯದಂತ ಮಗುವನ್ನು ಹೊಟ್ಟೆಯಲ್ಲಿನೇನೋ ಹಿಚುಕಿ ಬಿಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ, ಹೊಟ್ಟೆಯಲ್ಲಿನೇ ಹಿಚುಕಿ ಅವರನ್ನ ಕೊಲೆ ಮಾಡ್ತಾ ಇದ್ದೀವಿ. ಆದ್ರೆ ಇದರಂತ ಕೆಟ್ಟ ಕೆಲಸ ಯಾವುದೂ ಅಲ್ಲ. ಈ ಯಾವ್ದಾದ್ರು ಒಂದು ಇನ್ನ ಏನಾದ್ರು ಒಂದು ಕಳವು ಪಿಳು ಏನಾದ್ರು ಮಾಡಿದ್ರೆ ಮನುಷ್ಯನ ಇದಾಗ್ಬೋದು. ಆದ್ರೆ ಒಂದು ಜೀವವನ್ನ, ಒಂದು ಜೀವ ಆಗಿ ಒಂದು ಜೀವವನ್ನ ಕೊಲೆ ಮಾಡ್ತೀವಲ್ಲ, ಇಂಥ ಒಂದು ಕೊಲೆ ಮಾಡೋದ್ರಿಂದ ನಮ್ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಇನ್ನು ಬರುವಂತ ಕೆಲವು ದಿನಗಳಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಹೆಣ್ಣು ಮಕ್ಕಳೇ ಸಿಗಾಗಿಲ್ಲ. ಮುಂದೆ ಆ ಒಂದು ಸಂದರ್ಭ ಬಂದೇ ಬರ್ತದೆ. ಇದನ್ನ ನಾವಾಗಿ ಕುಂತು ಸುಧಾರಿಸ್ಕೊಂಡು, ನಾವಾಗಿ ಕುಂತು ತಿಳುವಳಿಕೆಯಿಂದ ಮಾಡ್ಕೊಂಡಿದಾಗ ಮಾತ್ರ ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.